ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ್ ಅಭಿ. ಈ ಒಂದು ಚಿಕ್ಕ ಹುಡುಗಿಗೆ ಒಂದು ಅಜ್ಜಿ ಚಿಕ್ಕ ವಯಸ್ಸಿನಲ್ಲಿ ತುಂಬ ಒಂದು ಸೀಬೆ ಹಣ್ಣುಗಳನ್ನ ಉಚಿತವಾಗಿ ಕೊಡ್ತಾ ಇರತ್ತೆ. ಆ ಹುಡುಗಿ ಬೆಳೆದು ದೊಡ್ಡವಳಾದ ನಂತರ ಈಗ ಆ ಉಜ್ಜಿಗೆ ಮಾಡಿರೋದು ಏನು ಅಂತ ಗೊತ್ತಾದ್ರೆ ನಿಜವಾಗ್ಲೂ ಕೂಡ ಖುಷಿ ಆಗತ್ತೆ. ಹೇಳ್ತೀನಿ, ಒಂದು ನೈಜ ಘಟನೆ ಇದು. ಇದು ಹೇಳಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಈ 90s ಕಿಡ್ಸ್ ಅಂತ ಹೇಳ್ತೀವಿ, 90s ಕಿಡ್ಸ್ ಅಂತ ಹೇಳೋದಾದ್ರೆ ಈಗ ಬಾಲ್ಯದ ದಿನಗಳನ್ನ ನೆನಪು ಮಾಡ್ಕೊಳ್ಳೋದು, ಬಾಲ್ಯದ ಆಟಗಳನ್ನ ನೆನಪು ಮಾಡ್ಕೊಳ್ಳೋದು, ಜೊತೆಗೆ ಶಾಲೆಯನ್ನ ನೆನಪು ಮಾಡ್ಕೊಳ್ಳೋದು, ಶಾಲೆಯಲ್ಲಿ ಮಾಡಿದ ತುಂಟಾಟಗಳು, ಜೊತೆಗೆ ಸಾಕಷ್ಟು ರೀತಿಯಲ್ಲಿ ನೆನಪು ಮಾಡ್ಕೊಳ್ತಾ ಇರ್ತೀವಿ. ಸೊ ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿದ್ರೆ, ಅಷ್ಟೊಂದು ಖುಷಿಯಾಗಿರ್ತಿತ್ತು ಆ ಜೀವನ. ಅಂದರೆ ಬೆಳೀತಾ ಬೆಳೀತಾ ಟೆನ್ಷನ್ಗಳಂತೆ, ಕೆಲಸ ಅಂತೆ, ಇನ್ನು ಹೈಯರ್ ಎಜುಕೇಷನ್ ಅಂತ ಈ ಥರ ಎಲ್ಲ ಹೋಗ್ತಿರೋದಾದ್ರೆ ಅಲ್ಲಿ ಸಿಕ್ಕಿದಂತಹ ಒಂದು ಖುಷಿ ಯಾವುದ್ರಲ್ಲೂ ಕೂಡ ಸಿಗಲ್ಲ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಅಂಥ ಹುಡುಗರೆಲ್ಲ ಏನು ಮಾಡ್ತಾರೆ, ಮತ್ತೆ ಬೆಳೆದು ದೊಡ್ಡವರಾದ್ಮೇಲೆ ನಾವು ಓದಿರ್ತಕ್ಕಂಥ ಊರಿಗೆ ಮತ್ತೆ ಹೋಗ್ಬಿಟ್ಟು ನಾವು ಖುಷಿನ ಸವಿಬೇಕು, ನಾವು ಓದಿರ್ತಕ್ಕಂಥ ಒಂದು ಶಾಲೆನ ನೋಡಬೇಕು, ಟೀಚರ್ಸ್ಗಳನ್ನ ಮಾತಾಡಿಸ್ಬೇಕು, ನಮ್ಮ ಮತ್ತೆ ನಮ್ಮ ಸ್ನೇಹಿತರುಗಳನ್ನ ಮಾತಾಡಿಸ್ಬೇಕು ಅಂತೇಳಿ ತುಂಬಾ ಖುಷಿಯಾಗಿರ್ತಾರೆ. ಸೊ ಅದೇ ರೀತಿ ಈ ಶಾಲಿನಿ, ಅಂದರೆ ಶಾಲಿನಿ ಅವ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಶಾಲಿನಿ ಎಂಬ ಯುವತಿ ಊರಿನ ಕಡೆ ಹೋಗ್ತಾರೆ, ಅಂದರೆ ನಾನು ಹುಟ್ಟಿದ ಊರಿನ ಒಂದು ಶಾಲೆಯನ್ನು ನೋಡಬೇಕು, ಜೊತೆಗೆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರನ್ನ ಮಾತಾಡಿಸ್ಬೇಕು, ಬಾಲ್ಯ ಸ್ನೇಹಿತರನ್ನ ಮೀಟ್ ಆಗಬೇಕು, ಜೊತೆಗೆ ನನಗೆ ನಿಮ್ಮ ಯಾರು ಈ ಸೀಬೆ ಹಣ್ಣನ್ನು ಕೊಡ್ತಾಯಿದ್ರು ಆ ಅಜ್ಜಿಯನ್ನು ಕೂಡ ಮೀಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ. ಇದನ್ನು ಹೇಳ್ತೀನಿ, ಹೇಳೋದಕ್ಕಿಂತ ಮುಂಚೆ ಚಿಕ್ಕದಾಗಿ ಇವ್ರ ಬಗ್ಗೆ ತಿಳ್ಕೊಬಿಡೋಣ. ಶಾಲಿನಿ ಅವ್ರ ಬಗ್ಗೆ, ಶಾಲಿನಿ ಅವ್ರು ಹೇಗೆ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಲ್ಲಿ ಓದಬೇಕಾದ್ರೆ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಓದಬೇಕಾದ್ರೆ, ಇವ್ರು ಜನಿಸಿದ್ದು ಮೂಲತಃ ತಮಿಳುನಾಡಿನ ಸೇಲಂನಲ್ಲಿ, ಸೇಲಂನ ಪಕ್ಕದ ಊರು, ಅಲ್ಲೊಂದು ಸರ್ಕಾರಿ ಶಾಲೆ, ಆ ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಾರೆ. ಸೊ ಈಗ ಓದ್ತಿರ್ಬೇಕಾದ್ರೆ ಮಧ್ಯಾಹ್ನ ಏನು ಫ್ರೀಯಾಗಿ ಬಿಸಿ ಊಟವನ್ನು ಕೊಡ್ತಾ ಇದ್ರು, ಬಿಸಿ ಊಟವನ್ನು ಕೊಟ್ಟಿದ ತಕ್ಷಣ ಅಲ್ಲೇ ಶಾಲೆ ಆವರಣದಲ್ಲಿ ಅಜ್ಜಿ ಸೀಬೆ ಹಣ್ಣನ್ನು ಮಾಡ್ತಿರ್ತಾರೆ. ಒಂದು ಅಜ್ಜಿ ಸರೋಜಮ್ಮ ಅಂತ ಹೇಳಿ ಹೆಸರು ಅಜ್ಜಿದು. ಸೊ ಅದು ಎಲ್ಲ ಮಕ್ಕಳುಗಳು ಕೂಡ ಹೋಗಿ ಸೀಬೆ ಹಣ್ಣನ್ನು ತಿಂತಿರ್ತಾರೆ. ಆದರೆ ಈ ಶಾಲಿನಿ ಮಾತ್ರ ದೂರದಲ್ಲೇ ನಿಂತ್ಕೊಂಡು ಅದು ತಿನ್ನಬೇಕು ಅನ್ನಿಸ್ತಿರುತ್ತೆ, ಆದರೆ ಈ ಹುಡುಗಿ ಹತ್ರ ದುಡ್ಡು ಇರೋದಿಲ್ಲ, ಅದು ಸುಮ್ಮನಾಗ್ತಿರುತ್ತೆ. ಪ್ರತಿ ದಿನ ಇದನ್ನು ಸರೋಜಮ್ಮ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಅಂದರೆ ಯಾಕೆ ಈ ಹುಡುಗಿ ದೂರದಲ್ಲೇ ನಿಂತ್ಕೊಳುತ್ತೆ, ಯಾಕೆ ಒಂದು ದಿವಸನೂ ಕೂಡ ಸೀಬೆಹಣ್ಣನ್ನು ತಗೊಂಡು ತಿನ್ನೋದಿಲ್ಲ ಅಂತ ಹೇಳಿ ಒಂದು ದಿವಸ ಸರೋಜಮ್ಮ ಹತ್ರ ಕರೀತಾರೆ. ಯಾಕಮ್ಮ ಏನು ಬೇಕು ನಿನಗೆ ಅಂತ ಕೇಳ್ತಾರೆ. ಈ ಶಾಲಿನಿ ಅನ್ನೋರು ಸೀಬೆಹಣ್ಣಿನ ಕಡೆ ಮುಖವನ್ನು ಮಾಡ್ತಾರೆ. ಸೊ ನೋಡಿದ ತಕ್ಷಣ ಸರೋಜಮ್ಮನಿಗೆ ಒಂದು ರೀತಿಯಾಗಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ, ಕಣ್ಣಲ್ಲಿ ನೀರು ತುಂಬಿಕೊಂಡು ತಗೋ ಅಂತ ಹೇಳಿ ಉಚಿತವಾಗಿ ಕೊಡ್ತಾರೆ. ಸೊ ಎರಡನೇ ದಿನವೂ ಕೂಡ ಶಾಲಿನಿ ಅದೇ ರೀತಿಯಾಗಿ ಸೀಬೆಹಣ್ಣನ್ನು ನೋಡ್ಕೊಂಡು ನಿಂತ್ಕೊಳ್ಳೆ, ಅಂದರೆ ಸೀಬೆಹಣ್ಣು ತಿಂತಿರ್ತಾರಲ್ಲ ಮಕ್ಕಳು, ಅದನ್ನು ನೋಡಿಕೊಂಡು ನಿಂತ್ಕೋತಾರೆ. ಸೊ ಅದು ನೋಡ್ಕೊಂಡು ನಿಂತ್ಕೊಂಡಾಗ ಸರೋಜಮ್ಮ ಮತ್ತೆ ಕರೀತಾರೆ, ಬಾ ನೀನು ನನ್ನ ಮೊಮ್ಮಗಳು ಥರ ಇನ್ನು ದಿನ ನಾನು ನಿನಗೆ ಉಚಿತವಾಗೇ ಕೊಡ್ತೀನಿ ಅಂತ ಹೇಳ್ತಾರೆ. ಯಾವ್ಯಾವಾಗ ಸೀಬೆಹಣ್ಣಿನ ಸೀಸನ್ ಇರುತ್ತೋ ಅವಾಗೆಲ್ಲವೂ ಕೂಡ ಈ ಹುಡುಗಿ 10th ಮುಗಿಸೋವರೆಗೂ ಕೂಡ ಸೀಬೆಹಣ್ಣನ್ನು ಸರೋಜಮ್ಮನವರು ಫ್ರೀಯಾಗಿ ಕೊಡ್ತಾಯಿದ್ರು ಆ ಅಜ್ಜಿ. ಸೊ ಇದೆಲ್ಲ ಆದಮೇಲೆ ಹೇಗಿದ್ರು ಶಾಲಿನಿ ಅವ್ರದ್ದು 10th ಪಾಸ್ ಆಯಿತು ಅಂತ ಹೇಳಿದ ತಕ್ಷಣ ಅವ್ರ ಮನೆಯವರೆಲ್ಲ ಹಳ್ಳಿಯನ್ನು ಖಾಲಿ ಮಾಡಿಕೊಂಡು ನಗರಕ್ಕೆ ಬರ್ತಾರೆ. ನಗರಕ್ಕೆ ಬಂದ ತಕ್ಷಣ ಏನಾಗುತ್ತೆ, ಅಲ್ಲಿ PUC ಮುಗಿಸ್ತಾರೆ, ಜೊತೆಗೆ ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಪಡ್ಕೊಂಡು ಒಳ್ಳೆ ಅಂಕಗಳೊಂದಿಗೆ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ತಾರೆ. ನಂತರ ಒಂದು IT ಕಂಪ್ನಿಯಲ್ಲಿ ಹೆಚ್ಚು ಕಡಿಮೆ 11 ಲಕ್ಷ ಸಂಭಾವನೆಗೆ ಸೇರ್ಕೊಳ್ತಾರೆ. ಒಂದು IT ಕಂಪ್ನಿಗೆ ಅಂದರೆ ತಿಂಗಳಿಗೆ 1 ಲಕ್ಷದ ಹಾಗೆ, 90,000 ಈ ರೀತಿಯಾಗಿ ಸೇರ್ಕೊಳ್ತಾರೆ ತಿಂಗಳಿಗೆ. ಸೊ ಇದೆಲ್ಲ ಆದಮೇಲೆ ಶಿಕ್ಷಕರು ಒಂದು ದಿನ ಸರ್ಕಾರಿ ಶಾಲೆ ಅಂದರೆ ಎಲ್ಲಿ ಓದಿರ್ತಾರೆ ಶಾಲಿನಿಯವರು, ಸೊ ಅಲ್ಲಿನ ಶಾಲೆಯ ಶಿಕ್ಷಕರು ಶಾಲಿನಿಯವರಿಗೆ ಕರೆ ಮಾಡ್ತಾರೆ. ಈ ರೀತಿಯಾಗಿ ಹಳೆಯ ವಿದ್ಯಾರ್ಥಿಗಳು ಯಾವ್ಯಾವ ದೊಡ್ಡ ದೊಡ್ಡ ಪೊಸಿಷನಲ್ಲಿದ್ದಾರೆ ಅಂಥವ್ರೆಲ್ಲರನ್ನು ಕರೆದು ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ, ಸೊ ದಯವಿಟ್ಟು ನೀನು ಬರಲೇಬೇಕು ಅಂತೇಳಿ ಹೇಳ್ತಾರೆ. ಇದನ್ನು ಕೇಳಿದಂಥ ಶಾಲಿನಿ ತುಂಬ ಖುಷಿಯಾಗ್ತಾರೆ. ಇಲ್ಲ, ನನಗೊಂದು ಚಾನ್ಸ್ ಸಿಕ್ತು, ನನಗೆ ಸರ್ಕಾರಿ ಶಾಲೆಯನ್ನು ನೋಡ್ಲಿಕ್ಕೆ ಒಂದು ಚಾನ್ಸ್ ಸಿಕ್ತು, ಜೊತೆಗೆ ನನ್ನ ಸ್ನೇಹಿತರನ್ನ ಮೀಟ್ ಆಗ್ಲಿಕ್ಕೆ ಒಂದು ಚಾನ್ಸ್ ಸಿಕ್ತು, ಜೊತೆಗೆ ನನ್ನ ಸೀಬೆಹಣ್ಣನ್ನು ಕೊಡ್ತಿದ್ದಂತಹ ನನ್ನ ಅಜ್ಜಿ ಸರೋಜಮ್ಮನವರನ್ನು ನೋಡಲಿಕ್ಕೆ ಒಂದು ಚಾನ್ಸ್ ಸಿಕ್ತು ಅಂತ ಹೇಳಿ ಏನು ಮಾಡ್ತಾರೆ ಶಾಲಿನಿ, ಬಟ್ಟನೆ ಎಲ್ಲ ಒಂದು ಶಿಕ್ಷಕರು ಕೂಡ ಬಟ್ಟೆಯನ್ನು ಖರೀದಿ ಮಾಡ್ತಾರೆ. ಎಲ್ರಿಗೂ ಕೂಡ ಒಂದೊಂದು ಜೊತೆ ಬಟ್ಟೆಯನ್ನು ಖರೀದಿ ಮಾಡ್ತಾರೆ. ಅದೇ ರೀತಿ ಆ ಒಂದು ಅಜ್ಜಿ ಸರೋಜಮ್ಮನವ್ರಿಗೂ ಕೂಡ ಒಂದು ಜೊತೆ ರೇಷ್ಮೆ ಸೀರೆ, ಜೊತೆಗೆ ಈ ಎರಡು ಕಿವಿಗೂ ಕೂಡ ಒಂದೊಂದು ವಾಲೆಗಳನ್ನ ತೆಗೆದುಕೊಳ್ತಾರೆ. ಸೊ ಎಲ್ಲ ತೆಗೆದುಕೊಳ್ತಾರೆ, ಖುಷಿಯಿಂದ ಬರ್ತಾರೆ. ಖುಷಿಯಿಂದ ಬಂದ ತಕ್ಷಣ ಅಲ್ಲಿನ ಒಂದು ಶಾಲೆಯ ಕಾರ್ಯಕ್ರಮವೆಲ್ಲ ಮುಗಿದೋಗುತ್ತೆ. ಮುಗಿದಾದ್ಮೇಲೆ ಸರೋಜಮ್ಮನವರು ಕಣ್ಣಿಗೆ ಕಾಣಿಸೋದಿಲ್ಲ ಶಾಲಿನಿಯವರಿಗೆ. ಹುಡುಕ್ತಾರೆ ಹುಡುಕ್ತಾರೆ, ಕಣ್ಣಿಗೆ ಕಾಣಿಸೋದಿಲ್ಲ. ಯಾರ ಹತ್ರನೇ ಕೇಳಿದ್ರು ಕೂಡ ಸರೋಜಮ್ಮನವರ ಸುಳಿವೇ ಸಿಗೋದಿಲ್ಲ. ಆಗ ಯಾರೋ ಒಬ್ರು ಹೇಳ್ತಾರೆ, ಗಂಡ ಸತ್ತ ನಂತರ ಅಜ್ಜಿ ಹಾಗಾಗಿ ಊರೂರನ್ನ ತಿರುಗ್ತಿರ್ತಾಳೆ ಅಂತ ಹೇಳಿ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ನೋವಿಂದ ಬೇಜಾರಿಂದ ಮತ್ತೆ ಕಾರನ್ನು ಹತ್ತಿ ಹುಡುಗಿನ ಮೇಲೆ ಅಜ್ಜಿ ನನಗೆ ಸಿಗೋಲ್ಲ ಅಂತ ಹೇಳಿ ಮತ್ತೆ ನಗರಕ್ಕೆ ವಾಪಸ್ ಆಗಲಿಕ್ಕೆ ಅಂತ ಹೇಳಿ ಯಾರಿಗಾದರೂ ರೇಷ್ಮೆ ಸೀರೆ ಮತ್ತು ವಾಲೆಯನ್ನು ಕೊಟ್ಬಿಟ್ಟು ಹೋಗೋಣ ದಾರಿಯಲ್ಲಿ ಅಂತ ಹೇಳಿ ಈ ಶಾಲಿನಿಯವರು ಮತ್ತೆ ನಗರಕ್ಕೆ ವಾಪಸ್ ಆಗಲಿಕ್ಕೆ ಅಂತ ಕಾರ್ ಹತ್ತುತ್ತಾರೆ. ನಂತರ ಬರುವಾಗ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲೇ ರೋಡ್ ಸೈಡಲ್ಲಿ ಇನ್ನೊಂದು ಅಜ್ಜಿ ಕಾಣಿಸುತ್ತೆ. ಸೊ ಕಾಣಿಸ್ದಾಗ ಏನಾಗುತ್ತೆ, ಅಜ್ಜಿ ಕೊಟ್ಬಿಡೋಣ ಈ ರೇಷ್ಮೆ ಸೀರೆ ಮತ್ತು ವಾಲೆಯನ್ನು ಅಂತ ಹೇಳಿ ಕಾರನ್ನು ಇಳ್ಕೊಂಡು ಕೊಡ್ಲಿಕ್ಕೆ ಬಂದಾಗ ಆ ಅಜ್ಜಿ ಏನು ಮಾಡ್ತಾರೆ, ಕೊಟ್ಟಿದ ತಕ್ಷಣ ಮತ್ತೆ ಸೀಬೆಹಣ್ಣನ್ನು ತೆಗೆದುಕೊಡ್ತಾರೆ. ಸೊ ಅವಾಗ ಗೊತ್ತಾಗುತ್ತೆ ಅವರೇ ಸರೋಜಮ್ಮ ಅಂತ ಹೇಳಿ. ಆಗ ಈ ಶಾಲಿನಿನೂ ಕೂಡ ತುಂಬ ಕೆಳಗಡೆ ಮಂಡಿಗಳನ್ನು ಊರಿಗೆ ಕುತ್ಕೊಂಡು, ಸಾರಿ ಅಜ್ಜಿ ಕ್ಷಮಿಸಿ ಗೊತ್ತಾಗಲಿಲ್ಲ ನಿಮ್ಮ ಮುಖ ನನಗೆ ಅಂತ ಹೇಳಿದಾಗಲೂ ಕೂಡ
ಅವರು ಕೂಡ ಸಮಜಾಯಿಷಿಯನ್ನ ಅಂದ್ರೆ ಒಂದು ರೀತಿ ಸಮಾಧಾನವನ್ನ ಮಾಡ್ತಾರೆ. ನಂತರ ಶಾಲಿನಿ ಅವ್ರು ಏನ್ ಮಾಡಿರ್ಬೇಕು, ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಶಾಲಿನಿ ಅವರು ಅಜ್ಜಿಯನ್ನ ಮನೆಗೆ ಕರ್ಕೊಂಡು ಹೋಗಿ ನೋಡ್ಕೊಳ್ತಿದ್ದಾರೆ ಈಗಲೂ ಕೂಡ. ಸೊ ಎಂಥ ಗ್ರೇಟ್ ಸ್ಟೋರಿ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ಚಿಕ್ಕ ವಯಸ್ಸಿನಲ್ಲಿ ಆದಂತಹ ಕೆಲವೇ ಕೆಲವೊಂದು ಘಟನೆಗಳನ್ನ ನೆನಪಿಸ್ಕೊಂಡ್ರೆ ಅವ್ರು ಒಳ್ಳೇದು ಮಾಡ್ಲಿಕ್ಕೆ ಅದೇ ಸಾಕು. ಸೊ ವೀಕ್ಷಕರು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವೀಡಿಯೋಗಳೊಂದಿಗೆ, ಮತ್ತಷ್ಟು ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ. ಬಾಯ್.